ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬೈಕ್ಸ್ ಆ್ಯಂಡ್ ಕಾರ್ಸ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ನ ಕಾರ್ ಡ್ರೈವಿಂಗ್ ಸೀರೀಸ್ನ ಮೂರನೇ ಪಾರ್ಟ್ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ತುಂಬ ರಿಕ್ವೆಸ್ಟ್ ಮಾಡಿದ್ರಿ ತುಂಬ ಲೈಕ್ ಮಾಡಿದ್ರಿ ಕೂಡ ವಿಡಿಯೋಸ್ನ ನಂದು ನನ್ನ ಜೊತೆ ಇಬ್ಬರು ಹುಡುಗರಿದ್ದಾರೆ ತುಂಬ ನಗ್ತಿದ್ದಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಟೈರ್ ಪಂಚರ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಓಕೆನಾ ಓಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಪಲ್ಲಿ ಹೇಗೆ ಓಡಿಸೋದು ನೀವು ಕೇಳ್ತಾ ಇದ್ರಿ ಅಪ್ ಹಿಲ್ ಡ್ರೈವ್ ಹೇಳ್ಕೊಡಿ ತುಂಬ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಪ್ಪಲ್ಲಿ ಓಡಿಸೋದು ಹೇಗೆ ಅಂತ ಕೇಳ್ತಾ ಇದ್ರಿ ಅಪ್ಪಲ್ಲಿ ಓಡಿಸುವಾಗ ನಾವು ಯಾವತ್ತೂ ಕ್ಲಚ್ ಮೇಂಟೆನೆನ್ಸ್ ಕರೆಕ್ಟಾಗಿ ಕಲ್ತಿಲ್ಲ ಅಂದರೆ ಅಪ್ಪಲ್ಲಿ ನಾವು ಈಸಿಯಾಗಿ ಕಾರ್ ಡ್ರೈವ್ ಮಾಡೋಕ್ಕಾಗಲ್ಲ ನನ್ನ ಪಾರ್ಟ್ ಫಸ್ಟಲ್ಲಿ ತುಂಬ ಜನ ಲೈಕ್ ಮಾಡಿದ್ದೀರ ಎಲ್ಲೊಂದು ಕೆಲವೊಂದು ಜನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅದು ಒಂದು ನಾನು ಹೇಳ್ಕೊಟ್ರೋದೇನಪ್ಪ ಅಂದರೆ ಕರೆಕ್ಟಾಗಿ ಕ್ಲಚ್ ಬಿಡೋದು ಹೇಗೆ ಅಂತ ನಾವು ಕಾರ್ ಮೂವ್ ಮಾಡುವಾಗ ಕರೆಕ್ಟಾಗಿ ಕ್ಲಚ್ ಬಿಡೋದು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ ಕರೆಕ್ಟಾಗಿ ಕ್ಲಚ್ ಬಿಡೋದು ಕಲಿತ್ರೆ ನೀವು ಈ ಥರ ಅಪ್ ಹಿಲ್ ಸಿಚುವೇಷನ್ ಆಗಲಿ ಯಾವುದೇ ಥರ ಟರ್ನಿಂಗ್ ಹಂಪ್ ಅಥವಾ ಟರ್ನಿಂಗ್ಸ್ ಏನೇ ಇದ್ರೂ ಹಂಪಲ್ಲಾಗಲಿ ಟರ್ನಿಂಗ್ಸು ಮತ್ತು ಅಪ್ ಹಿಲ್ ಆಗಲಿ ಕಂಜೆಸ್ಟೆಡ್ ಜಾಗ ಆಗಲಿ ಎಲ್ಲಾದರೂ ನೀವು ತುಂಬ ಚೆನ್ನಾಗಿ ಆರಾಮಾಗಿ ಕಾರ್ ಓಡಿಸ್ಬೋದು ಅದಕ್ಕೋಸ್ಕರ ನಾನು ಕ್ಲಚ್ ಬಿಡೋದನ್ನು ಕರೆಕ್ಟಾಗಿ ಹೇಳ್ಕೊಡಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ ಹಿಲ್ ಡ್ರೈವ್ ಹೇಳ್ಕೊಡ್ತೀನಿ ಕರೆಕ್ಟಾಗಿ ಹೇಗೆ ಬಿಡಬೇಕು ಅಂತ ಎರಡು ಮೆಥಡಲ್ಲಿ ಹೇಳ್ಕೊಡ್ತೀನಿ ಅದ್ರ ಜೊತೆಗೆ ಇನ್ನೊಂದು ಸಲ ನೆಕ್ಸ್ಟ್ ಸ್ಟೆಪ್ ಥರ ಇನ್ನೊಂದು ಈಸಿಯಾಗಿ ಕ್ಲಚ್ ಬಿಡೋದನ್ನು ಕರೆಕ್ಟಾಗಿ ಹೇಳ್ಕೊಡ್ತೀನಿ ಓಕೆನಾ ಇವಾಗ ತೋರಿಸ್ತೀನಿ ಜಾಗ ಹೇಗಿದೆ ಅಂತ ಅಪ್ ಹಿಲ್ ಡ್ರೈವ್ ನಾನು ಹೇಳ್ಕೊಡ್ತೀನಿ ಮತ್ತು ಕ್ಲಚ್ ಇನ್ನೊಂದು ಸಲ ನೆಕ್ಸ್ಟ್ ಎರಡು ಸ್ಟೆಪ್ ಆದಮೇಲೆ ಮೂರನೇ ಲೆವೆಲಲ್ಲಿ ನೀವು ಕ್ಲೀನಾಗಿ ಕ್ಲಚ್ ಬಿಡೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಓಕೆನಾ ಬನ್ನಿ ಓಕೆ ಇವತ್ತು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ ನಾನು ಡ್ರೋನ್ ವೀಡಿಯೋ ಹಾಕಿ ನಿಮಗೆ ತೋರಿಸೋಣ ಅಂದ್ಕೊಂಡೆ ನೆಕ್ಸ್ಟ್ ವೀಡಿಯೋದಲ್ಲಿ ಡ್ರೋನಿಂದ ನಾನು ನಿಮಗೆ ಸ್ಟೇರಿಂಗ್ ಬ್ಯಾಲೆನ್ಸ್ ಮತ್ತು ರೋಡ್ ಜಡ್ಜ್ಮೆಂಟ್ ವೀಡಿಯೋ ಹೇಳ್ಕೊಡ್ತೀನಿ ಹೇಗೆ ರೋಡ್ ಜಡ್ಜ್ಮೆಂಟ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ಅಪ್ಪಿಲ್ ಡ್ರೈವ್ನ ಹೇಗೆ ಮಾಡಬೇಕು ಯಾವ ಥರ ಕ್ಲಚ್ ಮೇಂಟೈನ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ಓಕೆ ಬನ್ನಿ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ ಮತ್ತು ಯಾರೋ ಫ್ರೆಂಡ್ಸ್ ಒಂದು ಫ್ಯಾಮಿಲಿಗೆ ಯಾರು ಕಾರ್ ಡ್ರೈವಿಂಗ್ ಕಲಿತಾ ಇದ್ದರೆ ಅಥವಾ ಪರದಾಡ್ತಾಯಿದ್ರೆ ಅವರಿಗೆ ಶೇರ್ ಮಾಡಿ ಓಕೆ ಬನ್ನಿ ಇವಾಗ ಅಪ್ಪಿಲ್ ಡ್ರೈವ್ ಹೇಗೆ ಅಂತ ಎರಡು ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ಹೇಗೆ ಅಂತ ನೋಡೋಣ ಓಕೆ ದೊಡ್ಡ ಅಪ್ ಇದೆ ಗಾಡಿಗಳು ಹೋಗ್ತಾರೆ ನೀವು ಕಾಣಿಸ್ತಾ ಇರ್ಬೋದು ಅಪ್ಪಿಲ್ ಡ್ರೈವ್ ಮಾಡಬೇಕಾದ್ರೆ ಯಾವತ್ತು ಕ್ಲಚ್ಚನ್ನ ನೀವು ಕೆಳಗಡೆ ಮೊಬೈಲ್ ಇಟ್ಟಿದ್ದೀನಿ ಕಾಣಿಸ್ತಾ ಇದೆ ಅನ್ಕೋತೀನಿ ಕ್ಲಚ್ಚನ್ನ ಯಾವತ್ತು ಫಸ್ಟ್ ಗಿಯರ್ಗೆ ಹಾಕ್ಬಿಟ್ಟು ಅಪ್ಪಿಲ್ ಡ್ರೈವ್ ಮಾಡುವಾಗ ಎರಡು ರೀತಿ ನೀವು ಡ್ರೈವ್ ಮಾಡಬೇಕು ಒಂದು ಹೇಗಪ್ಪ ಅಂದರೆ ಬ್ರೇಕ್ ಮೇಲೆ ಕಾಲು ಹಿಡ್ಕೊಂಡು ಕ್ಲಚ್ಚನ್ನ ಅರ್ಧ ಬಿಟ್ಟರೆ ಗಾಡಿ ನಿಮಗೆ ಫೀಲ್ ಆಗ್ತಾ ಇರ್ಬೋದು ಫಸ್ಟ್ ವೀಡಿಯೋದಲ್ಲಿ ಅಂದ್ರೆ ಆ ಥರ ಗಾಡಿ ಒದರುತ್ತೆ ಒಂಥರ ಹಿಂದೆ ಮುಂದೆ ಹೋದಂಗೆ ಆಡುತ್ತೆ ಹಂಗಾದಾಗ ಬ್ರೇಕ್ ಮೇಲೆ ಕಾಲು ಹಿಡ್ಕೊಂಡಿರ್ಬೇಕು ತಕ್ಷಣಕ್ಕೆ ಎಕ್ಸ್ಲೀಟ್ರ್ ನಿಧಾನಕ್ಕೆ ಕೊಡಬೇಕು ಓಕೆನಾ ಈ ರೀತಿ ಫಸ್ಟ್ ಗಿಯರಲ್ಲಿರುತ್ತೆ ಅರ್ಧ ಬ್ರೇಕ್ ಮೇಲೆ ಕಾಲು ಹಿಡ್ಕೊಂಡೇ ಇರಿ ಅರ್ಧ ಕ್ಲಚ್ ಬಿಡ್ತಾ ಇದ್ದಂಗೆ ಗಾಡಿ ಮುಂದೆ ಎಳೆಯುತ್ತೆ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳೋದಲ್ಲ ಕ್ಲಚ್ ಮುಗೋಗತ್ತಲ್ಲ ಹಂಗೆ ಆ ಟೈಮಲ್ಲಿ ಗಾಡಿ ಒದರುತ್ತೆ ಇನ್ನು ಮುಂದೆ ಹೋಗೋ ಥರ ಎಳೆಯುತ್ತೆ ಎಷ್ಟೇ ದೊಡ್ಡಪ್ಪ ಇದ್ದರೂ ಒಂಚೂರು ಎಳ್ದಂಗೆ ಆಗುತ್ತೆ ಅಷ್ಟಕ್ಕೆ ಕರೆಕ್ಟಾಗಿ ಪೊಸಿಷನ್ ಕ್ಲಚ್ಚು ಈ ರೀತಿ ಹಿಡ್ಕೊಂಡಿರ್ಬೇಕು ಆಗ ತಕ್ಷಣಕ್ಕೆ ಕ್ಲಚ್ ಎಕ್ಸ್ಲೀಟ್ರ್ ಮೇಲೆ ಕಾಲಿಟ್ಟು ನೀವು ಓಡಿಸ್ಬೇಕು ಈ ರೀತಿ ಮಾಡಿದ್ರೆ ಆರಾಮಾಗಿ ನಿಮಗೆ ಕ್ಲಚ್ ಅಪ್ ಹಿಲ್ಲಲ್ಲಿ ಆಫ್ ಮಾಡ್ಕೊಳ್ಳದೆ ಓಡಿಸ್ಬೋದು ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ ಈ ಮೆಥಡಲ್ಲಿ ಹ್ಯಾಂಡ್ ಬ್ರೇಕ್ ರೈಸ್ ಮಾಡ್ಕೊಳ್ಳಿ ಇನ್ನೂ ತುಂಬ ಅಪ್ಪಿದ್ರೆ ಅಥವಾ ತುಂಬ ಪರದಾಡ್ತಾ ಇದ್ರೆ ನೀವು ತುಂಬ ಭಯದಿಂದ ಹಿಂದುಗಡೆ ತುಂಬ ಏನು ಜಾಗನೇ ಇಲ್ಲ ಅನ್ನೋ ಥರ ಇದ್ದರೆ ಆ ಟೈಮಲ್ಲಿ ನೀವೇನು ಮಾಡಬೇಕು ಹ್ಯಾಂಡ್ ಬ್ರೇಕ್ ಯೂಸ್ ಮಾಡ್ಕೊಂಡು ಓಡಿಸ್ಬೇಕು ತೋರಿಸ್ತೀನಿ ನೋಡಿ ಫಸ್ಟು ಕ್ಲಚ್ ಮೇಲೆ ಕಾಲು ಹಿಡ್ಕೊಳ್ಳಿ ಗೇರ್ಗೆ ಹಾಕಿ ಬ್ರೇಕ್ ಮೇಲೆ ಕಾಲು ಹಿಡ್ಕೊಂಡು ಹ್ಯಾಂಡ್ ಬ್ರೇಕ್ನ ಈ ಪ್ರೆಸ್ ಮಾಡಿ ಹಿಡ್ಕೊಳ್ಳಿ ಈ ಎಕ್ಸ್ಲೀಟ್ರ್ ಕೊಡಿ ಕಾಲಲ್ಲಿ ಗಾಡಿಗೆ ಎಕ್ಸ್ಲೀಟ್ರ್ ಕೊಡಿ ಒನ್ 1.5 ಆರ್ ಪಿ ಎಮ್ಮಿಂದ 2 RPM ಎಕ್ಸ್ಲೀಟ್ರ್ ಇಟ್ಕೊಂಡು ಫಸ್ಟ್ ಗಿಯರ್ಲಿರುತ್ತೆ ಗಾಡಿ ನಿಧಾನಕ್ಕೆ ಕ್ಲಚ್ ಬಿಡಿ ಎಕ್ಸ್ಲೀಟ್ರ್ ಕೊಡ್ತಾನೆ ಇರಿ ಗಾಡಿ ಎಳೀತಾ ಇರುತ್ತೆ ಒಯ್ತಾ ಇರಲ್ಲ ಆಗ ಸಡನ್ಲಿ ಏನಾಗುತ್ತೆ ಹ್ಯಾಂಡ್ ಬ್ರೇಕ್ ಇಳಿಸಿ ಹೋಗುತ್ತೆ ಗಾಡಿ ಓಕೆನಾ ಗೊತ್ತಾಗ್ತಾ ಇದಲ್ವಾ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಈಗ ಅಪ್ಪ ದಾಟ್ಬಿಡ್ತು ಆದರೆ ಇನ್ನೂ ಅಪ್ಪಿದೆ ಹ್ಯಾಂಡ್ ಬ್ರೇಕ್ ಎತ್ತಿ ಎಕ್ಸ್ಲೀಟ್ರ್ 1.5 ಆರ್ ಪಿ ಎಮ್ಮಿಂದ 2 RPM ಎಕ್ಸ್ಲೀಟ್ರ್ ಕೊಡಿ ನಿಧಾನಕ್ಕೆ ಕ್ಲಚ್ ಬಿಡಿ ಗಾಡಿ ಮುಂದೆ ಹೋಗೋಕ್ಕೆ ಎಳೀತಾ ಇರುತ್ತೆ ಆಗ ಹ್ಯಾಂಡ್ ಬ್ರೇಕ್ನ ಇಳಿಸಿ ಗಾಡಿ ಮೂವ್ ಆಗುತ್ತೆ ಓಕೆನಾ
ಈ ರೀತಿ ನೀವು ಅಪ್ ಹಿಲ್ ಡ್ರೈವ್ ಮಾಡೋದನ್ನ ಕಲಿತ್ರೆ ಯಾವುದೇ ಅಪ್ಪ ಆಗಲಿ ಟ್ರಾಫಿಕ್ ಆಗಲಿ ಅಥವಾ ಯಾವುದೇ ಇದಾಗಲಿ ಜಾಗದಲ್ಲಾಗಲಿ ಗಾಡಿ ನೀವು ಆಫ್ ಮಾಡ್ಕೊಳ್ಳದೇನೆ ಆರಾಮಾಗಿ ಓಡಿಸ್ಬೋದು. ಈ ರೀತಿ ನೀವು ಅಪ್ಪಲ್ಲಾಗಲಿ ಟ್ರಾಫಿಕಲ್ಲಾಗಲಿ ಗಾಡಿನ ಓಡಿಸ್ಬೋದು, ಕಾರ್ನ ಎಲ್ಲೂ ಆಫ್ ಮಾಡ್ಕೊಳ್ಳದೆ ನಾವು ಓಡಿಸ್ಬೋದು. ಇದರಲ್ಲೂ ಏನಾದರೂ ನಿಮಗೆ ಡೌಟ್ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ. ನಿಮಗೇನೇ ಡೌಟ್ಸ್ ಇದ್ದರೂ ಇದು ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರೋಡ್ ಜಡ್ಜ್ಮೆಂಟ್ ಮತ್ತು ಸ್ಟೇರಿಂಗ್ ಬ್ಯಾಲೆನ್ಸ್ ಮತ್ತು ರಿವರ್ಸ್ ಬಗ್ಗೆ ವಿಡಿಯೋ ಮಾಡಿಕೊಡ್ತೀನಿ. ಇದು ನಮ್ಮ ಮನೆ ಹತ್ರನೇ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ತುಂಬ ಈಸಿಯಾಗಿ ಈಸಿಯಲ್ಲಿ ಚಿಕ್ಕದಾಗಿ ಹೇಳ್ಕೊಟ್ಟಿದ್ದೀನಿ, ಅರ್ಥ ಆಗಿದೆ ಅನ್ಕೋತೀನಿ. ಇದನ್ನು ಟ್ರೈ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಹೇಳ್ಕೊಟ್ಟಿದ್ನಲ್ಲ, ಕ್ಲಚ್ ಕರೆಕ್ಟಾಗಿ ಎರಡು ವಿಡಿಯೋ ನೋಡಿದರೆ ಮೂರನೇ ವಿಡಿಯೋದವರೆಗೆ ನೋಡಿ, ಫಸ್ಟ್ ಗಿಯರಲ್ಲಿದೆ ಕ್ಲಚ್ ಹಿಡಿದಿರ್ತೀರ. ಎಕ್ಸ್ಲೀಟ್ರನ್ನ 1.5 ಇಂದ 2 RPM ತನಕ ಎಕ್ಸ್ಲೀಟ್ರ್ ಕೊಡಿ, ನಿಧಾನಕ್ಕೆ ಕ್ಲಚ್ ಎತ್ತುತ್ತಾ ಇರಿ, ಗಾಡಿ ಮೂವ್ ಆಗುತ್ತೆ. ಈ ರೀತಿನೂ ಕ್ಲಚ್ನ ಅಂದರೆ ಬಿಟ್ಟರೆ ನಿಮಗೆ ಎಕ್ಸ್ಲೀಟ್ರಲ್ಲಿ ಗಾಡಿ ಓಡಿಸ್ದಂಗೆ ಆಗುತ್ತೆ. ಇನ್ನೊಂದು ಸಲ ತೋರಿಸ್ತೀನಿ ನೋಡ್ಕೊಳ್ಳಿ. 1.5 to 2 ತನಕ RPM ಕೊಟ್ಟು, ಇಲ್ಲಿ RPM 2 ತನಕ ಇದೆ ನೋಡಿ. ಈಗ ನಿಧಾನಕ್ಕೆ ಕ್ಲಚ್ನ ಒಂಚೂರು ತೆಗೀರಿ, ಈ ರೀತಿ ಕ್ಲಚ್ ಬಿಟ್ಟರೆ ನೀವು ಪಕ್ಕ ಕ್ಲಚ್ ಬಿಟ್ಟು ಕಾರ್ ಡ್ರೈವ್ ಮಾಡೋ ಥರ ಆಗುತ್ತೆ. ಈಗ ಆಲ್ಮೋಸ್ಟ್ ನನ್ನ ವಿಡಿಯೋ ನೋಡಿದರೆ ನಿಮಗೆ ಕಾರ್ ಮೂವ್ ಮಾಡೋದು, ಅಪ್ಪಲ್ಲಿ ಓಡಿಸೋದು ಮತ್ತು ಸ್ಟೇರಿಂಗ್ ಬ್ಯಾಲೆನ್ಸ್ ನೆಕ್ಸ್ಟ್ ವಿಡಿಯೋ ಹೇಳ್ಕೊಡ್ತೀನಿ, ಮತ್ತು ಅಪ್ ಹಿಲ್ ಡ್ರೈವು ನಿಮಗೆ ಹೇಳ್ಕೊಟ್ಟಂಗೆ ಕಲ್ತಂಗೆ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೇರಿಂಗ್ ಬ್ಯಾಲೆನ್ಸ್ ಮತ್ತು ರೋಡ್ ಜಡ್ಜ್ಮೆಂಟ್ ಬಗ್ಗೆ ವಿಡಿಯೋ ಹಾಕ್ತೀನಿ, ಮತ್ತು ರಿವರ್ಸ್ ಬಗ್ಗೆ ವಿಡಿಯೋ ಹಾಕ್ತೀನಿ. ಓಕೆ, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಓಕೆ, ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.